ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಉಳುವಿ ಹೋಬಳಿಯ ತಾಳೆಬೈಲ್ ಕ್ಷೇತ್ರದಿಂದ ಸಿಗ್ಗಾ ಗ್ರಾಮ ಪಂಚಾಯತಿಗೆ ಸದಸ್ಯರಾಗಿ ಆಯ್ಕೆಯಾಗಿರುವ ಗಾಯತ್ರಮ್ಮ ವೈಪ ಸೋಮಪ್ಪ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಸೆಳಕೊಪ್ಪ ಇವರಿಂದ ಸ್ವಾಗತ ಸುಸ್ವಾಗತ. ಸರ್, ತಾವು ಈ ಸದಸ್ಯರಾಗುವ ಮೊದಲು ಏನು ಕೆಲಸ ಮಾಡ್ತಾ ಇದ್ದೀರಾ? ಕೂಲಿ ಸರ್. ಹಾಗಾದ್ರೆ ನೀವು ರಾಜಕೀಯ ರಂಗಕ್ಕೆ ಬರಲು ಕಾರಣ ಸರ್? ರಾಜಕೀಯಕ್ಕೆ ಬರಬೇಕು ಅನ್ನೋದು, ನಾವು ಜನಪ್ರತಿನಿಧಿಗಳಾಗಿ ಜನರ ಸೇವೆಯನ್ನು ಮಾಡಬೇಕು, ಜನರಿಗೆ ಒಳ್ಳೆ ಕಾರ್ಯ ಕೆಲಸಗಳನ್ನು ಮಾಡಬೇಕು. ಗ್ರಾಮ ಪಂಚಾಯತಿಯಲ್ಲಿ ಒಂದು ಒಳ್ಳೆ ಕಾರ್ಯಗಳನ್ನು ನಮಗೆ ಸರ್ಕಾರ ಕೊಡ್ತಾ ಐತಿ. ಆ ಉದ್ದೇಶಕ್ಕಾಗಿ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈ ಗ್ರಾಮ ಯೋಜನೆಯನ್ನು ನಾವು ಮಾಡ್ತೀವಿ. ಏನೇ ಕೆಲಸ ಕಾರ್ಯಗಳು ಬಂದರೂ ನಮ್ಮ ವ್ಯಾಪ್ತಿ ಬರ್ತೈತಿ, ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಗಾಗಿ ನಾವು ಈ ಸ್ಥಾನವನ್ನ ಗೆದ್ದಿದ್ದೀವಿ. ಏನಾದ್ರೂ ಸಾಮಾಜಿಕವಾಗಿ ನಾವು ಯಾವುದು ಲಾಭ ತಿನ್ನೋದು, ನಂಚ ತಿನ್ನೋದು, ಆ ಅವಕ್ಕೆಲ್ಲ ಅವಶ್ಯಕತೆ ಕೊಡೋದು. ನಮ್ ಗ್ರಾಮದಲ್ಲಿ ಕೆಲಸ ಕಾರ್ಯಗಳಿಗೆ 5 ವರ್ಷಕ್ಕೆ ನಮ್ಗೆ ಅವರಿಂದ ಒಳ್ಳೇದಾಗ್ತಪ್ಪ ಅಂತ ಹೇಳಿದ್ರೆ ಸಾಕು. ನಮ್ಮ ಆಶೀರ್ವಾದ, ಜನರ ಆಶೀರ್ವಾದ ಇದ್ರೆ ಸಾಕು. ನಮ್ಗೇನು ದುಡ್ಡು ಕಾಸು ಅಂದಲ್ಲ, ನಾವು ಜನಪ್ರತಿನಿಧಿಗಳು ಆದ್ಮೇಲೆ ಒಬ್ರು ಕೆಟ್ಟ ಮಾತನ್ನ ನಾವು ಕೇಳಬಾರ್ದು. ನಾವು ಯಾವತ್ತೂ ಮಾಡ್ತಾರೋ ನಮ್ಮಿಂದ ಮುಂದೆ ಕೂಲಿ ಮಾಡ್ತಾ ಇರಲಿಲ್ಲ. ಒಟ್ ನಮ್ಮಿಂದ ಜನರಿಗೆ ಒಳ್ಳೇದಾಗ್ತಪ್ಪ. ವಿದ್ಯುತ್ ಇರ್ಬೋದು, ನೀರಿರ್ಬೋದು, ಪ್ರತಿ ರೋಡ್ ಇರ್ಬೋದು, ಇವೆಷ್ಟು ಮಾಡಿಸೋದಕ್ಕೆ ನಮ್ಗೆ ಸರ್ಕಾರ ದುಡ್ಡನ್ನ ಈಗ ಗ್ರಾಮ ಪಂಚಾಯತಿ ಕಳ್ಸೋದ್ರಿಂದ ನಾವು ಆ ಕೆಲಸ ಕಾರ್ಯಗಳನ್ನ ಜವಾಬ್ದಾರಿ ಹೊತ್ತು ಮಾಡ್ತೀವಿ, ಒಳ್ಳೆ ರೀತಿಯಿಂದ ಮಾಡೋದು, ಒಳ್ಳೆ ರೀತಿಯಿಂದ ಮಾಡ್ತೀವಿ. ಸರಿ ಸರ್, ಓಕೆ. ಸರ್, ತಮ್ಮ 5 ವರ್ಷದ ಅಧಿಕಾರಾವಧಿಯಲ್ಲಿ ಕೈಗೊಳ್ಳಬೇಕಾದ ಉದ್ದೇಶದ ನಿಮ್ಮ ಕೆಲಸ ಕಾರ್ಯದ ಬಗ್ಗೆ ಹೇಳಿದ್ರೆ, ನೀವು 5 ವರ್ಷ ಕೆಲಸ ಇದಿರಲ್ಲ, ಏನ್ ಕೆಲಸ ಮಾಡಬೇಕು ಅಂತ ಮಾಡಿದ್ರ ಮುಂದೆ 5 ವರ್ಷ ಮುಂದೆ ನಮಗೆ ಬೇಕಾಗಿರ್ತಕ್ಕಂಥ ರೋಡ್, ಮೊದಲನೇ ನೀರು, ಎರಡನೇದು ನಮ್ಮ ಬೀದಿ ದೀಪಗಳು ಮತ್ತು ಕೆಲವು ಮನೆಗಳು ಯಾರಿಗಿಲ್ಲ, ಯಾರಿಗೆ ಶೌಚಾಲಯ ಇಲ್ಲ, ಯಾರಿಗೆ ಇವತ್ತು ಅನಗತ್ಯವಾಗಿ ಒಂದೊಂದು ಮನೆ ಇದ್ದಲ್ಲಿ ಬೆಳಕಿಲ್ಲ ಅಂತವರಿಗೆ ಒಂದು ಒಳ್ಳೆ ಕೆಲಸಗಳನ್ನ ನಾವು ಮಾಡ್ತೀವಿ. ಸರ್, ಹಾಗಾದ್ರೆ ಗ್ರಾಮ ಪಂಚಾಯತಿಗೆ ಸರ್ಕಾರ ನೀಡುತ್ತಿರುವ ಅನುದಾನದ ಬಗ್ಗೆ ಏನ್ ಹೇಳ್ತೀರಾ ಸರ್? ಅನುದಾನ ಎಷ್ಟು ಅನುದಾನ ಹಣ ಬರ್ತೈತಿ ಅನ್ನೋದಕ್ಕೆ ನಮ್ಗೆ ಸ್ವಲ್ಪ ಮಾಹಿತಿಯನ್ನ ನಾವು ತಗೊಂಡಿಲ್ಲ. ತಗೊಂಡ ನಂತರ ಅದು ಏನು ಎಷ್ಟು ಬರ್ತೈತಿ ಒಂದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ದುಡ್ಡು ಅನ್ನೋದು ನಾವು ಈಗ ಮೀಟಿಂಗ್ನ ತಿಳ್ಕೋಬೇಕು. ಸರಿ ಸರ್. 8 ತಿಂಗಳಾತ್ ನಾವು ಮಾಡಿ, ನಾವೇನು 1 ರೂಪಾಯಿನೇ ಯಾವುದು ನಾವು ಇವತ್ತಿಗೂ ಕಂಡಲ್ಲ. ಸೆಕೆಂಡ್ರಿ ಕೇಳಿದ್ರೆ ಮನೆ ಎಲ್ಲ ನಿಮ್ದು ಮನೆಗಂದೆಯ ನೀರ್ ಬಿಲ್ ಎಲ್ಲ ಉಸಲಿ ಆಗ್ಲಿ, ಅವತ್ತು ನಿಮ್ದು ಯಾರು ನಾನು ಇಟ್ಕೊಳಕಲ್ಲ, ನಿಮ್ಗೆಲ್ಲ ನಾನು ಸಂಬಳ ಹಾಕ್ತೇನೆ ಅಂತ ಇದಾರೆ. ಅಂದ್ರೆ ನಮ್ಗೆ ಇಲ್ಲಿವರೆಗೂ ಸಂಬಳ ಸೌಲಭ್ಯ ಸಂಬಳ ಸಿಕ್ಕಿಲ್ಲ. ಕೆಲಸ ಕಾರ್ಯಗಳು ಇನ್ನು ಯಾವುದು ಈಗ ನಮ್ಗೆ ಈಗ ಗೆದ್ದ ನಂತರ ಅಗತ್ಯವ ಹಾಕಿರೋದಂದ್ರೆ ಈಗ ಒಂದು ಕೆಲಸ ಬಿಟ್ಟರೆ ಬೇರೆ ಯಾವ ಕೆಲಸನೂ ಕೊಟ್ಟಿಲ್ಲ. ಏನು ಒಂದು ಮೋರಿ ಸಣ್ಣದು ಮಾಡಬೇಕು ಅದಕ್ಕೆ ಹಾಕಿಬಿಟ್ಟಿದ್ದಾರೆ. ಸದ್ಯ ಅವ್ರು ಬಂದು ಎಸ್ಟಿಮೇಟ್ ಹಾಕಿದ್ರೆ ನಾವು ಕೆಲಸ ಮಾಡ್ತೀವಿ, ನಾವೇ ಮಾಡೋರು, ಜವಾಬ್ದಾರಿ ನಮ್ದೇ. ಸರ್, ತಮಗೆ ನೀಡುತ್ತಿರೋ ಗೌರವಧನದ ಬಗ್ಗೆ ತೃಪ್ತಿಯೋ ಅತೃಪ್ತಿಯೋ? ನಮಗೆ ಅದು ಸರ್, ನಾವು ಕೂಲಿ ಮಾಡೋದ್ ಬೇಕು, ಇದು ನಮ್ಗೆ ಬೇಡ ಅನ್ಸಿತ್ತು. ಸರ್, ಅದೇನು ಅಂದ್ರೆ ಒಂದ್ ಲೆಕ್ಕ 500 ರೂಪಾಯಿ ಏನು 500 ರೂಪಾಯಿ ಒಂದು ತಾಸಿ ಖರ್ಚು ಮಾಡ್ತಾರ 500 ರೂಪಾಯಿ. ನಾವು ಒಂದು ತಿಂಗಳ ನಾವು ಒಂದು ಮೀಟಿಂಗ್ ಹೋಗಿ ಒಂದು 500 ರೂಪಾಯಿ ನಾವು ಸಂಪಾದನೆ ಮಾಡಿ ಏನ್ ಸಂಪಾದನೆ ಮಾಡ್ಬೇಕು? ನಮ್ಗೆ ಸರ್ಕಾರ ಇಷ್ಟೆಲ್ಲ ಕೊಟ್ರೆ ನಾವ್ ಹೆಂಗ್ ಮುಂದ್ ಬದುಕ್ಬೇಕು? ನಮ್ ಬಸ್ ಚಾರ್ಜ್ ಏನು? ನಾವು ಹೋಗಿ ಬಂದ್ರೆ ಖರ್ಚೇನು? ಇವರು ಪಂಚಾಯತಿ ಮೀಟಿಂಗ್ ಹೋಗ್ಬೇಕು, ತಿಂಗಳಿಗೆ 3 ಮೀಟಿಂಗ್ 4 ಮೀಟಿಂಗ್ ಐತಿ ಅಂದ್ರೆ ನಾವ್ ಅಲ್ಲಿ ಹೋಗ್ಲೇಬೇಕು. ಈ ಊರಲ್ಲಿ ಏನಾದ್ರೂ ಒಂದ್ ಐತಿ ಕಾರ್ಯಕ್ರಮ ಅಂದ್ರೆ ಅಲ್ಲಿ ಹೋಗ್ಲೇಬೇಕು. ಶಾಲೆಯಲ್ಲಿ ಏನಾಯ್ತು ಅಂದ್ರೆ ಅಲ್ಲಿ ಹೋಗ್ಲೇಬೇಕು. ಇವ್ರು 500 ರೂಪಾಯಿ ನಮ್ಗೆ ಕೊಟ್ರೆ ಅದು ಎಂತ್ಲಾಗ ಒಟ್ಟು ಕೊಡ್ತೀವಿ ಅಂತ ಹೇಳಕೊಂದ ಅಡ್ಡಿಲ್ಲ ನಮ್ಗ. ಹಂಗಾಗಿ ನಮ್ಗ್ ಸರ್ಕಾರ, ನಾವು ಈ ಒಂದು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಯಾರಿಗೆ ಇರ್ಬೋದು ಇವತ್ತು ಎಲ್ಲಾ ಜಿಲ್ಲೆ ತಾಲೂಕಿನಾಗ ಇದ್ದರಿಗೂ ಸಹ ಈ ಸಂಬಳವನ್ನು ಜಾಸ್ತಿ ಮಾಡಬೇಕು. ಸರಿ ಸರ್. ಸರ್, ಹಾಗಾದ್ರೆ ಕೇರಳ ಮಾದರಿ ತಿದ್ದುಪಡಿ ತರಲು ನಮ್ಮೊಂದಿಗೆ ನೀವು ಸಹಕಾರ ನೀಡ್ತೀರಾ ಸರ್? ಬದ್ಧ ಇದೀವಿ ನಾವು, ಸಹಕರಿಸ್ತೀವಿ. ನಮಗೆ ನಿಮ್ಗೆ ಏನ್ ಸಹಕಾರ ಬೇಕು? ನಿಮ್ಮಿಂದ ನಮಗೂ ಆಗ್ಬೇಕು, ನಮ್ಮಿಂದ ನಿಮ್ಗೆ ಸಹಕರಿಸ್ತೀವಿ. ಇದು ಕೇರಳದಲ್ಲಿ ಯಾವ ತರ ಕೊಡುತ್ತೋ ನಮಗೂ ಕರ್ನಾಟಕದಲ್ಲಿ ಯಾವ ತರ ಬರಲಿ ಯಾರಿಗೂ ಆಗ್ಬಾರ್ದು. ಯಾಕಂದ್ರೆ ಈ ಹಿಂದೆ ಇತ್ತು ಅದು, ಆ ಬುನಾದಿ ಕಾಲದ ಇದನ್ನ ಈಗ ಅದಾಗಿಲ್ಲ. ಕೇರಳದಲ್ಲಿ ಬೇಕಾದಷ್ಟು ಸೌಲಭ್ಯಗಳು ಬೇಕಾದಷ್ಟು ಈ ಸರ್ಕಾರ ಅದ್ ಮಾಡ್ತಾ ಐತಿ. ನಮ್ಮ ರಾಜ್ಯದಲ್ಲಿ ನಡಿಬೇಕದು, ಅದ್ ನಡೆದ್ರೆ ಕೇರಳದಾಗ ಕೊಡೋದು, ನಮ್ಮ ರಾಜ್ಯದಲ್ಲಿ ಕೊಡಬಹುದು. ಹೌದಾ ಸರ್? ನಮ್ಮ ರಾಜ್ಯದಲ್ಲಿ ಕೊಡಬೇಕು. ಸರಿ ಸರ್. ಸರ್, ಹಾಗಾದ್ರೆ ನಾವೀಗ ನೇರವಾಗಿ ನಿಮ್ಗೆ ಬಂದು ಚಿತ್ರೀಕರಣ ಮಾಡ್ತಲ್ಲ ಸರ್, ಅದ್ರ ಬಗ್ಗೆ ಅಭಿಪ್ರಾಯ ಏನು ಸರ್? ಅದಕ್ಕೆ ಒಳ್ಳೆ ಅಭಿಪ್ರಾಯ, ನಮಗೆ ಒಳ್ಳೆ ಬಹುಮತ ಇದೆ, ನಮಗೆ ಬಹಳ ಸಂತೋಷ ಆಯ್ತು. ನೀವು ಮಾಡಿರ್ತಂತ ಕಾರ್ಯಕ್ರಮಗಳು ಇಂಥ ಒಂದನ್ನು ನಮಗೆ ತಿಳುವಳಿಕೆ ಕೊಡ್ತಕ್ಕದ್ದಲ್ಲಿ ಭಾರಿ ಒಳ್ಳೇದು. ನಾವ್ಯಾಕೆ ಅವ್ರಿಗೆ ಹೋಗ್ಬೇಕು ಅಂತ ಭಾವನೆ ಇಲ್ಲ. ನೀವು
ಬಂದ್ ಮಾಡ್ತೀವಿ, ನಮ್ ಮಾಹಿತಿ ಸಹ ಈಗ ಸಿಗ್ತಿಲ್ಲ, ಯಾವ ಮಾಹಿತಿನೂ ನಮ್ ಸರ್ಕಾರದಿಂದ ನಮ್ಗೆ ಬರ್ತಕ್ಕಂತ ಹಣಕ್ಕೆ ಮಾಹಿತಿ ಇಲ್ಲ, ನಮ್ಗೆ ಮಾಹಿತಿ ಕೊಡೋರು ಇಲ್ಲ. ಕಾರ್ಯದರ್ಶಿ ಇದ್ರೆ ಕಾರ್ಯದರ್ಶಿ ಅವರು ಪಾಪ ಮೀಟಿಂಗ್ ನ ಬರ್ತಾರೆ, ಒಂದ್ಸರಿ ಹೇಳ್ತಾರೆ ಅವ್ರು ಏನೋ ಬಂದಿರೋ ಹಣಕಾಸಿನ ವ್ಯವಹಾರ ಹೇಳ್ತಾರೆ ಬಿಟ್ರೆ, ಆದ್ರೆ ಹಣಕಾಸು ಎಷ್ಟು ಬಂದಿದೆ, ಅನುದಾನ ಎಷ್ಟು ಆಗಿದೆ, ಎಷ್ಟು ಕೆಲಸ ಮಾಡಿಸ್ಬೇಕು, ಎಷ್ಟನ್ನ ಒಂದು ಊರಿಗೆ ಕೊಡ್ಬೇಕು, ಒಂದ್ ಮೆಂಬರ್ಸ್ ಗೆ ಎಷ್ಟು ಕೊಡ್ಬೇಕು ಅನ್ನೋದು ನಮ್ಗೆ ಡೀಟೇಲ್ಸ್ ಯಾವತ್ತು ಈಗ ನಮ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಸರ್, ನಿಮ್ಗೆ ಗುರುತಿನ ಚೀಟಿ ಅವಶ್ಯಕ ಬೇಕಾ? ಬೇಕು ಬೇಕು. ಗುರುತಿನ ಚೀಟಿ ಯಾವ ಕಾಣ್ಕೋಬೇಕು, ಗ್ರಾಮ ಪಂಚಾಯತಿ ಸದಸ್ಯರಿಗೆ ಗುರುತಿನ ಚೀಟಿ ಅಗತ್ಯ ಇದೆ, ಬೇಕೇ ಬೇಕು. ಅದು ಬೇಡ ಅಂತ ಯಾರು ಹೇಳಕ್ ಆಗಲ್ಲ, ಯಾಕಂದ್ರೆ ಇವತ್ತು ಆ ಮೊದಲೇ ಇತ್ತದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಪ್ರತಿಯೊಬ್ಬರಿಗೂ ಗುರುತಿನ ಚೀಟಿ ಮಾಡ್ತೀವಿ ಅಂತ ಭಾವನೆ ಹೇಳಿದ್ರು, ಅದು ಮಾಡಿಲ್ಲ, ಈಗ ಮಾಡಲೇಬೇಕು. ಈಗ ಯಾಕೆಂದ್ರೆ ನಾವು ಈ ಗ್ರಾಮದಲ್ಲಿ ಇರೋದಕ್ಕೆ ಜವಾಬ್ದಾರಿ ಸ್ಥಾನದಾಗ ಇರೋಂತ ಈಗೊಂದು ಇವತ್ತು ಬೆನಿಫಿಟ್ ಸಿಗಲ್ಲ, ಬೆಲೆ ಆಗಲ್ಲ ನಮಗೆ. ಅದು ಗುರುತಿನ ಚೀಟಿ ಬೇಕು, ಆಮೇಲೆ ನಾವು ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಅಂದ್ರೆ ಆ ಒಂದು ಬೆಲೆ ಇರ್ತದೆ. ಅದಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ನಮ್ಮನ್ನ ಕೇವಲ ಖಾಸಗಿ ಜನರ ಆಡಳಿತಕ್ಕೆ ನಮ್ಮನ್ನ ಸೇರ್ಪಡೆ ಆಗುತ್ತೆ. ಸರ್, ಹಾಗಾದ್ರೆ ನೀವು ಸದಸ್ಯರಲ್ಲ ಸರ್, ಈಗ ನಮ್ಮ ಸಂಸ್ಥೆ ಮೂಲಕ ಒಟ್ಟುಗೂಡಿಸಿ ತಾಲೂಕ್ ಸಮಾವೇಶ, ಜಿಲ್ಲಾ ಸಮಾವೇಶ, ರಾಜ್ಯ ಸಮಾವೇಶ ಮಾಡಿದ್ರೆ ನಿಮ್ದೆಲ್ಲ ಸಹಕಾರ ಕೊಡ್ತೀವಿ, ಸಹಕಾರ ಕೊಡ್ತೀವಿ. ಮುಂದೆ ಮತ್ತೇನ್ ಕಾರ್ಯಗಳು ಮಾಡ್ಬೇಕಂತ ಸರ್? ಎನ್ ಆರ್ ಐ ಜಿ ಕೆಲಸ ಅದು ಇದು ಏನಾರ ಎನ್ ಆರ್ ಐ ಜಿ ಕೆಲಸ ಅಂದ್ರೆ ನೋಡೋಣ. ಈಗೇನು ಹಣ ಎಷ್ಟು ಬರ್ತದೆ ಅನ್ನೋದು ಈ ಮೀಟಿಂಗ್ ಬಂದಾಗ ನಾವು ಅವ್ರಿಗೆ ಮಾಹಿತಿ ಕೊಡ್ತಾರೆ. ಆ ನಂತರ ಯಾವ ಯಾವ ಕೆಲಸಗಳನ್ನ ಈಗ ರೋಡ್ ನಮ್ದೇ ಸಿಮೆಂಟ್ ರೋಡ್ ಮಾಡಬೇಕು ಅಂತಾನೆ ಬಾಳದಿಂದ ನಾವು ಮಾಡಿದ ಪ್ರಯತ್ನ ಮಾಡಿದೀವಿ. ಆದ್ರೆ ಬಂದಿರತಕ್ಕಂತ ರೋಡ್ ಅನ್ನ ಪೂಜಿ ಬುದ್ಧಿ ಪೂಜಿ ಬರ್ತೀವಿ ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಾವು ನಮ್ಗೆ ಎಸ್ ಸಿ ಜನರಿಗೆ ಯಾವ ಕಾರಣಕ್ಕೂ ಅನ್ಯಾಯ ಆಗಕ್ ಬಿಡಲ್ಲ. ಯಾಕಂದ್ರೆ ಇವತ್ ಯಾರ ದುಡ್ಡು ಯಾರ ಜೇಬಿಂದ ಕೊಡಲ್ಲ, ಸರ್ಕಾರ ದುಡ್ಡು. ಸರ್ಕಾರ ದುಡ್ಡು ಅಂದ್ರೆ ನಮ್ ದುಡ್ಡು, ನಾವು ಇವತ್ತು ಸರ್ಕಾರ ಖಾತೆ ಕಟ್ತೀವಿ, ಅದೇ ತೆರಿಗೆ ಪಾವತಿ ಮಾಡ್ತೀವಿ, ನೀರಿನ ಬಿಲ್ ಕೊಡ್ತೀವಿ, ಎಲ್ಲದೂ ದುಡ್ಡು ನಮ್ದೇ. ಹಂಗಂತ ಹೇಳಿ ಬರೀ ಸರ್ಕಾರನೇ ಕೊಡ್ತು ಅಂತ ಹೇಳಂಗಿಲ್ಲ, ನಾವು ಸರ್ಕಾರದ ಜೊತೆ ಕೈ ಜೋಡಿಸಿ ಸರ್ಕಾರ ನಮಗೂ ಅನುದಾನ ಜಾಸ್ತಿ ಕೊಡ್ತದೆ. ಒಳ್ಳೆ ಕೆಲಸ ಮಾಡ್ಬೇಕು, ನಾವು ಈ ಜವಾಬ್ದಾರಿ ಸ್ಥಾನದಾಗ ಇದ್ದು ಒಳ್ಳೆ ಕೆಲಸನೇ ಮಾಡ್ತೀವಿ. ದರ್ಶ ನಮ್ಗೆ ಬರ್ತೈತಿ ಹೋಗತಿ, ಆ ದುಡ್ಡು ನಾವು ತಿಂದ್ ನಮ್ಗೆ ಇರೋದಿಲ್ಲ. ಜನರು ನಾವು ಇರೋವರೆಗೂ ಅವ್ರ ಏನು ಕೆಲಸ ಊರಿಗೆ ತರದಂಗೆ ಮೆಂಬರ್ ಆಗಿ ಹಂಗೆ ಹೋಗ್ಬಿಟ್ರು. ಆ ಕೆಲಸ ನಾವು ಮಾಡ್ಕಿಬಾರ್ದು, ಎಲ್ ಹೋದ್ರು ನಾವ್ ಇನ್ನೊಬ್ರ ಹತ್ರ ಬೆಟ್ ತೋರಿಸಿ ನಂಗಿರ್ಬಾರ್ದು ಅನ್ನೋದೊಂದು ನಮ್ಮ ಮನಸ್ಸಿನಲ್ಲಿ ಐತೆ. ನಮ್ಗೆ ಕೊಡ್ಲಿ ಅನ್ನೋ ಆಸೆ ನಮ್ಗಿಲ್ಲ. ಸರಿ ಸರಿ, ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿದ್ದೀರ ನಿಮಗೆ, ಒಳ್ಳೆ ಅಭಿಪ್ರಾಯ ಖುಷಿ ಆಗ್ತದೆ ನಮ್ಗೆ. ಈಗ ಇವತ್ತು ನಾಲ್ಕು ಸಾವಿರ ಎರಡ್ ಸಾವಿರ ಕೊಟ್ರು ಮನೆ ಸಂತೆನ ಪೇಟೆನ ಮಾಡ್ತೀನಿ, ಅದೇ ನಾಲ್ಕು ಜನ ಯಾವ್ದೋ ಅಂತ ಕೊಟ್ರೆ ಇಂಥವ್ರು ಮಾಡ್ಸ್ಯಾರೆ, ಒಳ್ಳೆ ಕೆಲಸ ಮಾಡ್ಸ್ಯಾರೆ ಅಂತ ಅವ್ರ ಜನ ನಮ್ಗೆ ಹೇಳಿದ್ರೆ ಅಷ್ಟೇ. ಸರಿ ಮೇಡಮ್. ಹಾ ಸರ್, ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ನಮ್ಮ ಸಂಸ್ಥೆಗೆ ಸಂದರ್ಶನ ನೀಡಿದ ನಿಮಗೆ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆ ಪತ್ರವನ್ನು ಕೊಡ್ತೀವಿ.